ಅಮಿತ್ ಶಾ ಮಂಡ್ಯ ಭೇಟಿ ಬೆನ್ನಲ್ಲೇ ಬಿಜೆಪಿಯಲ್ಲಿ ಫುಲ್ ಜೋಶ್ ಜೆ ಪಿ ನಡ್ಡಾ ಮೋದಿ ಕರ್ನಾಟಕ ಟೂರ್ ಕೂಡ ಫೈನಲ್ ರಾಜ್ಯದಲ್ಲಿ ಮೂವರು ಹೈಕಮಾಂಡ್ ನಾಯಕರ ದಂಡಯಾತ್ರೆ ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಗೃಹ ಸಚಿವ ಸಹಕಾರಿ ಸಚಿವರು ಆಗಿರ್ತಕ್ಕಂಥ ಬಿಜೆಪಿಯ ಒಂದು ರೀತಿ ಹೈಕಮಾಂಡ್ ಬಿಜೆಪಿಗೆ ಬಾಸ್ ಅಂತ ಹೇಳಬಹುದು ಅಮಿತ್ ಶಾ ಮಂಡ್ಯಗೆ ಬಂದ್ ಮಂಡ್ಯಗೆ ಬಂದು ಹೋದ ಬಳಿಕ ಒಂದು ರೀತಿ ಬಿ ಜೆ ಪಿಯಲ್ಲಿ ಜೆ ಬಿಜೆಪಿಯ ರಾಜ್ಯ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಸ್ವಲ್ಪ ಮಟ್ಟಗಿನ ಜೋಶ್ ಬಂದಂತೆ ಕಾಣಿಸ್ತಾ ಇದೆ ಒಂದು ರೀತಿ ಹುರುಪು ತುಂಬಿ ಹೋಗಿದ್ದಾರೆ ಅಮಿತ್ ಶಾ ಅನ್ನೋ ಮಾತುಗಳು ಕೇಳಬರ್ತಾ ಇದ್ದಾವೆ ಕೆಲವೊಂದಿಷ್ಟು ನಾಯಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಏನೆಲ್ಲ ಗೇಮ್ ಮಾಡಬೇಕು ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋದನ್ನ ಸಲಹೆ ಸೂಚನೆ ಕೊಟ್ಟೋಗಿದ್ದಾರೆ ಅದು ವಿಜೇಂದ್ರ ಆಗಿರ್ಬೋದು ಸಿ ಪಿ ಯೋಗೇಶ್ವರ್ ಆಗಿರ್ಬೋದು ಗೋಪಾಲಯ್ಯ ಆಗಿರ್ಬೋದು ಕೆಲವೊಂದಿಷ್ಟು ನಾಯಕರನ್ನ ಸೆಲೆಕ್ಟಿವ್ ಮಾಡಿ ನಿಮಗೆ ಈ ರೀತಿಯ ಜವಾಬ್ದಾರಿ ನಿಮಗೆ ಈ ರೀತಿಯ ಹೊಣೆಯನ್ನ ಕೊಟ್ಟು ಹೋಗಿದ್ದಾರೆ ಅನ್ನೋ ಒಂದು ಚರ್ಚೆ ಬರ್ತಾ ಇದೆ ಜೊತೆಗೆ ಕಾರ್ಯಕರ್ತರು ಕೂಡ ಒಂದು ರೀತಿ ಹುಮ್ಮಸ್ಸು ಹುರುಪು ಜೋಶ್ ಬಂದಂತೆ ಕಾಣಿಸ್ತಾ ಇದೆ ಸೊ ಈ ಒಂದು ದಂಡಯಾತ್ರೆ ಅಂತ ನಾವು ಕರಿಬೋದು ಸೊ ದಂಡಯಾತ್ರೆಯನ್ನು ಮುಂದುವರಿಸೋದಕ್ಕೆ ಅಮಿತ್ ಶಾ ಮುಂದಾಗ್ತಿದ್ದಾರೆ ಜನವರಿ ಮೂ ಏನು ಜನವರಿ ಹನ್ನೆರಡನೇ ತಾರೀಕು ನರೇಂದ್ರ ಮೋದಿ ಅವರು ಹುಬ್ಳಿಗೆ ಬರ್ತಾ ಇದ್ದಾರೆ ಯುವಜನೋತ್ಸವ ಕಾರ್ಯಕ್ರಮ ಏನು ನಡೀತಾ ಇದೆ ಹುಬ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನರೇಂದ್ರ ಮೋದಿಯವರು ಜನವರಿ ಹನ್ನೆರಡನೇ ತಾರೀಕು ಕರ್ನಾಟಕಕ್ಕೆ ಹುಬ್ಳಿಗೆ ಬರ್ತಾ ಇದ್ದಾರೆ ಅಲ್ಲಿಗೆ ಮೋದಿ ಕೂಡ ಕರ್ನಾಟಕದ ಎಂಟ್ರಿಗೆ ಕೊಟ್ಟಾಯಿತು ಎಲೆಕ್ಷನ್ ವಿಚಾರವಾಗಿ ಇನ್ನು ಜೆ ಪಿ ನಡ್ಡಾ ಇದೇ ವಾರ ಅಂದರೆ ಜನ್ವರಿ ಆರನೇ ತಾರೀಕು ಕ ರಿಟೆಕ್ ಇನ್ನು ಜೆ ಪಿ ನಡ್ಡಾ ಅವರು ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಇದೇ ಜನವರಿ ಆರನೇ ತಾರೀಕು ತುಮಕೂರು ದಾವಣಗೆರೆಯ ಕೆಲವೊಂದಿಷ್ಟು ಮಠಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಸೊ ಒಂದು ಕಡೆ ಜೆ ಪಿ ನಡ್ಡಾ ಒಂದು ಕಡೆ ನರೇಂದ್ರ ಮೋದಿಯವರು ಜನವರಿ ಹನ್ನೆರಡನೇ ತಾರೀಕು ಅದಾದ ನಂತರ ಮತ್ತೆ ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಮತ್ತೆ ಅಮಿತ್ ಶಾ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ರೌಂಡ್ಸನ್ನು ಹಾಕೋದಕ್ಕೆ ಬರ್ತಾ ಇದ್ದಾರೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಫಿಕ್ಸ್ ಮಾಡ್ತಿದ್ದಾರೆ ಲೊಕೇಶನ್ ಇನ್ನೂ ಫೈನಲ್ ಆಗಿಲ್ಲ ಸೊ ಅಲ್ಲಿಗೆ ಜನವರಿಯಲ್ಲಿ ಮೊದಲ ವಾರದಲ್ಲಿ ಆರನೇ ತಾರೀಕು ಜೆ ಪಿ ನಡ್ಡಾ ಎರಡನೇ ವಾರದಲ್ಲಿ ಹನ್ನೆರಡನೇ ತಾರೀಕು ನರೇಂದ್ರ ಮೋದಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಅಮಿತ್ ಶಾ ಮೂರು ಜನ ದಂಡ ನಾಯಕರು ತನ್ನ ಸೈನ್ಯವನ್ನ ಬಲಪಡಿಸೋದಕ್ಕೆ ಕರ್ನಾಟಕದಲ್ಲಿ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಯಾರ ಕೊಟ್ಟಾಕೋದ ನಮ್ಮನ್ನ ಕಟ್ಟಾಕಿ ನೋಡೋಣ ಯಾರು ನಿಲ್ಲಿಸ್ತೀರ ನಿಲ್ಸಿ ನೋಡೋಣ ಅನ್ನೋ ಒಂದು ಸವಾಲನ್ನ ಕಾಂಗ್ರೆಸ್ಗರಿಗೆ ಹಾಕದಂತೆ ಕಾಣಿಸ್ತಾ ಇದೆ ಸೊ ಮಂಡ್ಯಗೆ ಬಂದು ಅಮಿತ್ ಶಾ ಮ್ಯಾಜಿಕ್ ಮಾಡ್ತಾರಾ ಮ್ಯಾಜಿಕ್ ಮಾಡಿಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇತ್ತು ಮಂಡ್ಯದಲ್ಲಿ ಅಮಿತ್ ಶಾ ಅಲ್ಲ ಮೋದಿ ಬಂದರೂ ಕೂಡ ಬಿ ಜೆ ಪಿಯಿಂದ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪ್ರಶ್ನೆ ಎದುರಾಳಿಗಳು ಹಾಕಿದರು ಕುಮಾರಸ್ವಾಮಿ ಅವರಾಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ಅಮಿತ್ ಶಾ ಒಂದು ಭಾಷಣಕ್ಕೆ ಅವರ ಒಂದು ಸಭೆಗೆ ವ್ಯಂಗ್ಯವನ್ನು ಆಡಿದರು ಬಿ ಜೆ ಪಿಗೆ ಹಳೆ ಮೈಸೂರು ಭಾಗದಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂತ ಆದರೆ ಬಿ ಜೆ ಪಿ ನಾಯಕರು ಈಗ ಆ ಒಂದು ಶಕ್ತಿಯನ್ನು ಪಡೆಯೋದಕ್ಕೆ ಏನು ಬೇಕೋ ಎಲ್ಲವನ್ನು ಕೂಡ ಮಾಡ್ತಾ ಇಲ್ಲ ನೋ ಕಾಂಪ್ರಮೈಸ್ ಒಪ್ಪಂದ ಒಳ ಒಪ್ಪಂದ ಮ್ಯಾಚ್ ಫಿಕ್ಸಿಂಗ್ ಎಲ್ಲವನ್ನು ಕೂಡ ಬದಿಗಿಟ್ಟು ಗೆಲ್ಲಲೇಬೇಕು ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕಷ್ಟೇ ಬಿ ಜೆ ಪಿಯಲ್ಲಿ ಸದ್ಯ ಹಾಲಿರ್ತಕ್ಕಂಥ ಅಭ್ಯರ್ಥಿ ಗೆಲ್ಲಕ್ಕಾಗಿಲ್ಲ ಅಂದರೆ ಜೆ ಡಿ ಎಸ್ನಲ್ಲೋ ಕಾಂಗ್ರೆಸ್ನಲ್ಲೋ ಇಂಡಿಪೆಂಡೆಂಟು ಇನ್ನು ಯಾವುದೋ ಒಂದು ಪಕ್ಷದಲ್ಲಿದ್ದರೆ ಗೆಲ್ಲುವಂಥ ತಾಕತ್ ಆ ವ್ಯಕ್ತಿಗಿದ್ರೆ ಕರ್ಕೊಂಬನ್ನಿ ಬಿ ಜೆ ಪಿಗೆ ಗೆಲ್ಲಿಸಿ ಅಷ್ಟೆ ಇದು ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಇಲ್ಲ ನೀವು ಗೆಲ್ಲಿ ಗೆಲ್ಲಕ್ಕಾಗಲ್ವಾ ಗೆಲ್ಲೋ ಅಭ್ಯರ್ಥಿ ಕರ್ಕೊಂಬಂದು ಬಿ ಜೆ ಪಿಯಿಂದ ನಿಲ್ಲಿಸಿ ಗೆಲ್ಲಿಸಿ ಇಷ್ಟು ಟಾರ್ಗೆಟು ನೋಡೋಣ ಅಮಿತ್ ಶಾ ಜೆ ಪಿ ನಡ್ಡಾ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೀಗೆ ಒಂದು ವಾರಕ್ಕೂ ಒಬ್ಬೊಬ್ಬ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ದಾಂಗುಡಿಯನ್ನು ಇಡ್ತಾ ಇದ್ದಾರೆ ದಾಳಿಯನ್ನು ಮಾಡ್ತಿದ್ದಾರೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರ ಈ ದಂಡಯಾತ್ರೆಯನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೇಗೆ ಎದುರಿಸುತ್ತೆ ಸೊ ನಿಮ್ಮ ಪ್ರಕಾರ ಮೋದಿ ಮತ್ತು ಅಮಿತ್ ಶಾ ಜೆ ಪಿ ನಡ್ಡಾ ಕರ್ನಾಟಕದಲ್ಲಿ ಬಂದು ಭಾಷಣ ಮಾಡಿದ್ರೆ ಬಿ ಜೆ ಪಿಗೆ ಪಾಸಿಟಿವ್ ಆಗುತ್ತಾ ಪ್ಲಸ್ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು